ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಕ್ಕಳು ಇದ್ದಕ್ಕಿದ್ದಾಗೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಅದರಲ್ಲೂ ಹೆಣ್ಮಕ್ಳು ಒಂದೊಂದ್ಸಲ ತುಂಬಾ ರೇಗಾಡ್ತಾ ಇರ್ತಾರೆ, ಕೋಪ ಮಾಡ್ಕೊಳ್ತಾ ಇರ್ತಾರೆ, ಏನೋ ಆಗ್ತಾ ಇದೆ, ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ, ತುಂಬಾ ಖಿನ್ನತೆಯನ್ನ ಅನುಭವಿಸ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ಮಂಕ್ ಆಗ್ಬಿಡ್ತಾರೆ ಅಂತಂದಾಗ ತಂದೆ ತಾಯಿ ಹೇಳ್ತಾ ಇರ್ತಾರೆ ಮಕ್ಳಿಗೆಲ್ಲ ದೃಷ್ಟಿ ತಾಗಿರ್ಬೇಕು, ಆ ದೃಷ್ಟಿಯನ್ನ ನಿವಾರಿಸಿ ಹಾಕ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂತ ಸಂದರ್ಭಗಳಲ್ಲಿ ಯಾವ ಒಂದು ಎಚ್ಚರಿಕೆಯನ್ನ ತಗೊಂಡ್ರೆ ಈ ರೀತಿಯ ತೊಂದರೆಗಳು ಆಗೋದಿಲ್ಲ, ಯಾವ ಯಾವ ಸಮಯದಲ್ಲಿ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ತೊಂದರೆಯಿಂದ ಪಾರಾಗಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಹೆಣ್ಣುಮಕ್ಕಳು ಇತ್ತೀಚೆಗೆ ನಾವು ಯಾವುದನ್ನು ನಂಬಲ್ಲ, ಎಲ್ಲದರಲ್ಲೂ ಸರಿ ಸಮಾನವಾಗಿ ಇದ್ದೀವಿ, ಇದೆಲ್ಲ ನಂಬಿಕೆ ಬರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಇದ್ರು ಸಹ ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ಅಥವಾ ಸ್ತ್ರೀಯರು ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು, ಮಕ್ಕಳಿಗೆ ಅದನ್ನ ತಿಳಿ ಹೇಳಿಸೋದಾಗ್ಲಿ ಅಥವಾ ಸ್ವತಃ ಮದ್ವೆ ಆಗಿರ್ತಕ್ಕಂತಹ ಹೆಣ್ಮಕ್ಳು ಸಹ ಇದನ್ನ ಪಾಲಿಸ್ಬೇಕಾಗಿರ್ತಕ್ಕಂಥದ್ದು. ಈಗ ತುಂಬಾ ಜನ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮನೆಯಲ್ಲಿ ಇರೋದು ಕಡಿಮೆ ಆಗ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಯಾವ ಎಚ್ಚರಿಕೆಯನ್ನು ತಗೊಳ್ಳೋದ್ರಿಂದ ಈ ತೊಂದರೆಗಳಿಂದ ನಿವಾರಣೆ ಪಡ್ಕೊಳ್ಬಹುದು, ಈ ದೃಷ್ಟಿ ದೋಷಗಳಿಂದ ಇರ್ಬೋದು, ನಕಾರಾತ್ಮಕವಾದ ಶಕ್ತಿಗಳಿಂದ ಇರ್ಬೋದು, ಈಗೇನ್ ಹೇಳ್ತೀವಿ ಬ್ಯಾಡ್ ಎನರ್ಜಿ ಅಂತ ಹೇಳ್ತಾ ಇರ್ತಾರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ, ಇನ್ನು ಏನೇನೋ ಹೇಳ್ತಾ ಇರ್ತಾರೆ ಅಥವಾ ಪ್ರೇತಾತ್ಮ ಬಾಧೆ ಅಂತ ಹೇಳ್ತಾ ಇರ್ತಾರೆ, ಇಂಥದ್ದೆಲ್ಲವನ್ನ ತಪ್ಪಿಸ್ಕೊಳ್ಬೇಕು ಅನ್ನೋದಾದ್ರೆ, ಈ ನರಘೋಷ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಹೆಣ್ಮಕ್ಳು ಪ್ರತಿ ದಿನ ಸ್ನಾನವನ್ನ ಮಾಡ್ಕೊಳ್ಬೇಕು. ಇದು ಪದ್ಧತಿ ಶುಚಿಯಾಗಿರ್ಬೇಕು, ಮನಸ್ಸನ್ನು ಸಹ ಅಷ್ಟೇ ಧೈರ್ಯವಾಗಿ ಶುದ್ಧವಾಗಿರ್ಬೇಕು, ದೇಹನೂ ಹಾಗೆ ಇರ್ಬೇಕು. ಜೊತೆಗೆ ತಲೆ ಸ್ನಾನ ಮಾಡ್ಕೊಂಡಿದ ತಕ್ಷಣ ಎಲ್ಲಂದ್ರೆ ಅಲ್ಲಿ ಕೂದಲು ಬಿಟ್ಕೊಂಡು ಓಡಾಡಬಾರ್ದು, ಇದು ನಕಾರಾತ್ಮಕವಾದ ಶಕ್ತಿಯನ್ನ ಬೇಗ ಸೆಳೆಯುತ್ತೆ. ಹಾಗಾಗಿ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು, ಇತ್ತೀಚೆಗೆ ಅದೊಂದು ಪದ್ಧತಿ ಆಗ್ಬಿಟ್ಟಿದೆ, ಹೆಣ್ಮಕ್ಳು ಕೂದಲು ಬಿಟ್ಕೊಂಡು ಹೋದ್ರೇನೆ ತುಂಬಾ ಚೆನ್ನಾಗಿ ಕಾಣೋದು ಅನ್ನೋ ಒಂದು ಸೌಂದರ್ಯದ ಪ್ರಜ್ಞೆ ಜಾಸ್ತಿ ಆಗಿ ಅವರಿಗೆ ಆಗ್ತಕ್ಕಂತಹ ತೊಂದರೆಗಳನ್ನ ಮರಿತಾ ಇದ್ದಾರೆ ಅಥವಾ ಆ ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅವರ ಸೌಂದರ್ಯದ ಜೊತೆಗೆ ಮನಸ್ಸನ್ನು ಸಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋದಾದ್ರೆ ಇದನ್ನ ಅನುಸರಿಸಲೇಬೇಕಾಗುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಕಾಡಿಗೆಯನ್ನ ಹಚ್ಕೊಳ್ಬೇಕು, ಅಂಗೈಗೆ ಕಾಡಿಗೆಯನ್ನ ಹಚ್ಕೊಂಡು ಹೊರಗಡೆ ಹೋಗ್ಬೇಕಾಗುತ್ತೆ, ಮತ್ತೆ ನೀರಿನಲ್ಲಿ ಕಲ್ಲುಪ್ಪನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಈ ರೀತಿ ವಾರದಲ್ಲಿ ಒಂದ್ಸಲನಾದ್ರೂ ಮಾಡ್ಕೊಳ್ಬೇಕು, ಮರ್ತೋಯ್ತು ಅಥವಾ ನಂಬಲ್ಲ ಅಂತ ಹೇಳ್ಬಾರ್ದು, ಮಾಡ್ಕೊಳ್ಳೋದ್ರಿಂದ ಅವರನ್ನ ಅವರೇ ರಕ್ಷಣೆ ಮಾಡ್ಕೊಳ್ಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಒದ್ದೆ ಕೂದಲನ್ನ ಇಟ್ಕೊಂಡು ಆಚೆ ಹೋಗ್ಬಾರ್ದು, ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲಂದ್ರೆ ಅಲ್ಲಿ ಓಡಾಡಬಾರ್ದು. ಈ ತಿಂಗಳ ಒಂದು ಗುಟ್ಟಾದಾಗ ಅಂತಂದ್ರೆ ಪಿರಿಯಡ್ಸ್ ಬಂದಾಗ ಹೆಣ್ಮಕ್ಳು ಕೆಲಸದ ವಿಚಾರದಲ್ಲೂ ಅಥವಾ ಓದಿನ ವಿಚಾರದಲ್ಲೂ ಸ್ಕೂಲ್ ಕಾಲೇಜ್ ಅಂತ ಹೋಗ್ಬೇಕಾದ್ರು ಎಲ್ಲಂದ್ರೆ ಅಲ್ಲಿ ಮಧ್ಯಾಹ್ನದಲ್ಲಿ ಓಡಾಡ್ಬಾರ್ದು ಅಥವಾ ಬೀಳ್ಬಾರ್ದು. ಇದು ಇಂಥದ್ದೇನಾದ್ರೂ ಆಗಿದ್ರೆ ಮನೆಯಲ್ಲಿ ಬಂದು ಹೇಳ್ಬೇಕು, ಅದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಹೇಳ್ದೆ ಏನು ಆಗಲ್ಲ ಅಂತ ಹೇಳಿದ್ರು ಸುಮ್ಮನೆ ಆಗೋದ್ರಿಂದನು ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಹೆಣ್ಮಕ್ಳು ಆದಷ್ಟು ಇದ್ರ ಬಗ್ಗೆ ತಿಳ್ಕೊಂಡು ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ವಾರಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ಆದಷ್ಟು ಸಾಮ್ರಾಣಿಯನ್ನ ಹಾಕೊಳ್ಳೋದು ತಲೆ ಕೂದಲಿಗೆ ಮಾಡ್ಕೊಳ್ಬೇಕು. ಮತ್ತೆ ದುರ್ಗಾ ಸ್ತೋತ್ರವನ್ನ ಯಾವಾಗ್ಲೂ ಹೇಳ್ತಾ ಇರ್ಬೇಕು, ದುರ್ಗಾ ಅಷ್ಟೋತ್ರವನ್ನು ದುರ್ಗಾ ಕವಚವನ್ನ ಹೇಳ್ಕೊಳ್ಳೋದು ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ದುರ್ಗಾದೇವಿ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ, ಕೆಟ್ಟದ್ದನ್ನ ತಡಿತಾ ಇರುತ್ತೆ, ಅವ್ರಿಗೆ ತೊಂದರೆ ಆಗದೆ ಇರೋ ರೀತಿನಲ್ಲಿ ಅದು ತಡಿತಾ ಇರುತ್ತೆ. ಮತ್ತೆ ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲನೋ ಕುಲದೇವತೆಗೋ ಅಥವಾ ಮನೆ ದೇವರಿಗೂ ಹೋಗಿ ಬರ್ತಾ ಇರ್ಬೇಕು. ಅದಾಗ್ಲಿಲ್ಲ ಅಂತಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಒಂದ್ಸಲ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ಧ್ಯಾನವನ್ನ ಮಾಡ್ಕೊಂಡು ಬರೋದ್ರಿಂದ ಈ ರೀತಿ ಏನಾದ್ರೂ ತೊಂದರೆಗೆ ಒಳಗಾಗಿದ್ರೆ ಆ ತೊಂದರೆ ಎಲ್ಲವೂ ಸಹ ನಿವಾರಣೆ ಆಗ್ತಾ ಇರುತ್ತೆ. ಸಮಯ ಇರೋದಿಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಮಯ ಇರೋದಿಲ್ಲ. 15 ದಿವಸಕ್ಕೂ ಅಥವಾ ತಿಂಗಳಿಗೊಂದ್ಸಲನಾದ್ರೂ ದೇವಸ್ಥಾನಕ್ಕೆ ಹೋಗೋ ಒಂದು ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತಂದ್ರೆ ಮನೆಯಲ್ಲೇ ಕೂತು ದುರ್ಗಾ ಅಷ್ಟೋತ್ರವನ್ನ, ದುರ್ಗಾ ಸ್ತೋತ್ರವನ್ನ, ದುರ್ಗಾ ಕವಚವನ್ನ ಅಥವಾ ದುರ್ಗಾದೇವಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ತಂತ್ರಗಳು ಅಥವಾ ಯಾವುದೋ ಒಂದು ರೀತಿ ಬೇಡವಾದಂತಹ ಒಂದು ತೊಂದರೆಗೆ ಒಳಗಾಗಿದ್ರೆ, ದೃಷ್ಟಿ ದೋಷಗಳಾಗ್ತಾ ಇದ್ರೆ, ನರಘೋಷ ದೃಷ್ಟಿಗಳಾಗಿದ್ರೆ, ಬೇಡವಾದ ಒಂದು ನಕಾರಾತ್ಮಕವಾದ ಒಂದು ಶಕ್ತಿಗಳು ಅವರಲ್ಲಿ ಸೇರ್ಕೊಂಡಿದ್ರೆ ಅದೆಲ್ಲವೂ ಸಹ ದೂರ ಹೋಗ್ತಾ ಇರುತ್ತೆ. ಇದನ್ನ ತಿಳ್ಕೊಂಡು ಮಾಡೋದ್ರಿಂದ ಹೆಣ್ಮಕ್ಳು ತುಂಬಾ ಚೆನ್ನಾಗಿರಬಹುದು,
ಕೆಲವೊಂದು ಮಾತ್ರ ಹೇಳಿದ್ದೀವಿ, ಅದನ್ನ ಇಷ್ಟನ್ನಾದ್ರೂ ಅನುಸರಿಸ್ಕೊಂಡು ಹೆಣ್ಮಕ್ಳು ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತೀವಿ. ಚಿಕ್ಕ ಚಿಕ್ಕದಾಗಿ ಅನುಸರಿಸ್ಕೊಂಡು ಹೋಗಿ, ಯಾಕಂದ್ರೆ ಇದು ಎಷ್ಟೋ ತೊಂದರೆ ಮಾಡ್ತಕ್ಕಂಥದ್ದು. ಗೊತ್ತಿಲ್ಲದೆ ಮಕ್ಕಳು ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ, ಒಂದೊಂದ್ಸಲ ತೊಂದರೆ ಮಾಡಿಕೊಂಡು ಅನುಭವಿಸಿದ ಮೇಲೆ ಪರಿಹಾರಕ್ಕೆ ಓಡಾಡೋದಕ್ಕಿಂತ ಬರದೇ ಇರೋ ರೀತಿನಲ್ಲಿ ಮೊದಲೇ ಇದನ್ನ ಎಚ್ಚೆತ್ಕೊಂಡು ತಿಳ್ಕೊಂಡು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಅನುಸರಿಸ್ಕೊಂಡು ಹೋಗೋದ್ರಿಂದ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಯಾವುದನ್ನ ತೆಗ್ದಾಕ್ಬೇಡಿ ಆದಷ್ಟು. ಇವತ್ತಿನ ಕಾಲಕ್ಕೆ ಹೊರಗಡೆ ಏನೇನೋ ನಡೀತಾ ಇರುತ್ತೆ, ಆ ತರದ ಸಮಸ್ಯೆಗಳು ನಮ್ಮ ಹೆಣ್ಮಕ್ಳಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇದು ಹೇಳ್ತಾ ಇರ್ತಕ್ಕಂಥದ್ದು. ಬಂದ ಮೇಲೆ ಸುಮ್ಮನೆ ಡಾಕ್ಟರ್ ಹತ್ರನೋ ದೇವಸ್ಥಾನಕ್ಕೋ ಹರಕೆನೋ ಅದು ಇದು ಅಂತ ಮಾಡೋದಕ್ಕಿಂತ ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಈ ತರದೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇಂತಹ ತೊಂದರೆಗಳಿಂದ ತಪ್ಪಿಸ್ಕೊಳ್ಬಹುದು.